ಪರೀಕ್ಷೆ ಫೀಸ್ ನನ್ನ ಕೈಯಲ್ಲೇ ಇಸ್ಕೋಬೇಕಾ? ಅಲ್ಲಮ್ಮ, ದುಡ್ಡು ಮನೇಲೆ ಇತ್ತಲ್ಲ, ನೀನೇ ತಗೋಬೋದಾಗಿತ್ತಲ್ಲಮ್ಮ. ಅಣ್ಣನ್ ಕೈಯಿಂದ ತಗೊಂಡ್ರೆ ಎಕ್ಸಾಮ್ ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತೀನಿ ಅದಕ್ಕೆ. ಹ್ಮ್, ಹಾಗಂತ ಖಾಲಿ ಕ್ವಶನ್ ಪೇಪರ್ ನ ಏನು ಬರಿದೆ ಮೇಸ್ಟ್ರಿಗೆ ಕೊಡ್ಬಿಡ್ಬೇಡ. ಅಣ್ಣ, ಎಕ್ಸಾಮ್ ಬರ್ದು ಕ್ವಶನ್ ಪೇಪರ್ ಕೊಡೋದಲ್ಲ, ಆನ್ಸರ್ ಪೇಪರ್. ಅದೇನೋ ಒಂದು ಚೆನ್ನಾಗಿ ಓದಮ್ಮ. ಓಕೆ ಅಣ್ಣ, ನನ್ ಮುದ್ದು ಅಣ್ಣ. ಹೋಗ್ಬ. ವಾವ್, ಬ್ಯೂಟಿಫುಲ್. ಇವತ್ ನೀವು ಸೂಪರ್ ಆಗಿ ಕಾಣ್ತಾ ಇದ್ದೀರಾ. ಯಾರಾದ್ರೂ ಹುಡುಗರು ನೋಡಿದ್ರೆ ಗ್ಯಾರಂಟಿ ನಿಮ್ಮನ್ನ ಹೊತ್ಕೊಂಡು ಹೋಗ್ತಾರೆ. ನೋ ಚಾನ್ಸ್. ನಿಮ್ಮಣ್ಣ ಇರೋವರೆಗೂ ನನ್ನನ್ನು ಯಾರು ಮುಟ್ಟೋಕೂ ಆಗಲ್ಲ. ಓಹೋ, ನಮ್ಮಣ್ಣ ಏನ್ ನಿಮ್ ಕಾವಲ್ಗಾರನ? ನನಗ್ ಮಾತ್ರ ಅಲ್ಲ, ನಿಮ್ಮಣ್ಣ ನ್ಯಾಯಕ್ಕೆ ಕಾವಲ್ಗಾರ. ನೋಡಕ್ ಮಾತ್ರ ಸ್ವೀಟು ಅಂತ ಅನ್ಕೊಂಡಿದ್ದೆ, ಮಾತು ಸ್ವೀಟ್ ಆಗೇ ಇದೆ. ಬಾಯ್ 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 ಬಾಯ್. ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ತಗೊಳ್ಳಿ ಪ್ರಸಾದ. ಪ್ರಸಾದ? ಅದೇನ್ ವಿಶೇಷ? ಇವತ್ತು ನನ್ನ ಹುಟ್ಟಿದ ಹಬ್ಬ. ಓ ಹೌದಾ? ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ದೇವ್ರು ಚೆನ್ನಾಗಿಟ್ಟಿರ್ತಾನೋ ಇಲ್ವೋ, ಆದ್ರೆ ನೀವಂತೂ ತುಂಬಾ ಚೆನ್ನಾಗಿಟ್ಟಿದ್ದೀರ. ಇವತ್ತು ನೀವು ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕು. ಅದಕ್ಕೇನಂತೆ, ಬರೋಣ ಬಿಡಿ. ಬನ್ನಿ ಬನ್ನಿ. ಗಂಡ್ ಮಕ್ಳಿರೋ ಹೊಲ ಚಂದ, ಹೆಣ್ಮಕ್ಳಿರೋ ಮನೆ ಚಂದ ಅಂತ ನಿಮ್ಮನ್ ನೋಡೆ ಗಾದೆ ಬರ್ದಿರ್ಬೇಕು. ಕೊಟ್ಟಿಗೆ ತರ ಇದ್ದಿದ್ ಮನೆನ ದೇವಸ್ಥಾನ ತರ ಮಾಡಿದಿರಲ್ಲ. ಊಟ ಮಾಡಿ. ನೀವು ಫಸ್ಟ್ ಟೈಮ್ ನನ್ ಕೈ ಅಡಿಗೆ ತಿಂತಿದ್ದೀರಾ, ನಿಮ್ಗೆ ಹಿಡ್ಸುತ್ತೋ ಇಲ್ವೋ? ಅದ್ಭುತ. ಎಲ್ಲಿ ನಿಮ್ ಕೈ ತೋರಿಸಿ. ಯಾಕೆ, ನಿಮ್ ಕೈಯಲ್ಲಿ ಅಮೃತ ಏನಾದ್ರು ಇಟ್ಕೊಂಡಿದ್ದೀರಾ? ನಿಜವಾಗ್ಲು ತುಂಬಾ ಚೆನ್ನಾಗಿದೆ. ನಾನು ನಿಮ್ ನೋಡ್ತಾ ಅನ್ಕೊಂಡೆ ಚೆನ್ನಾಗಿ ಅಡುಗೆ ಮಾಡ್ತೀರಂತ, ಆದ್ರೆ ಇಷ್ಟು ರುಚಿಯ ಮಾಡ್ತೀರಂತ ಅನ್ಕೊಂಡಿರ್ಲಿ. ಶುಚಿ, ರುಚಿ, ಪ್ರೀತಿ, ಈ ಮೂರು ಒಂದು ಹೆಣ್ಣಿಗೆ ಬಹಳ ಮುಖ್ಯ. ಪ್ರತಿಯೊಬ್ಬ ಗಂಡ್ಸು ತನ್ನ ಹೆಂಡತಿ ಯಾವಾಗ್ಲೂ ಲಕ್ಷಣವಾಗಿ ಅಲಂಕಾರ ಮಾಡಿಕೊಂಡು ಮನೇನ ಅಚ್ಚುಕಟ್ಟಾಗಿ ಇಟ್ಕೊಂಡಿರ್ಬೇಕು ಅಂತ ಆಸೆ ಪಡ್ತಾನೆ. ದುಡಿದು ಹಸ್ತು ಮನೆಗೆ ಬಂದ ತಕ್ಷಣ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಹಾಕ್ಬೇಕು ಅಂತ ಅವ್ನು ನಿರೀಕ್ಷೆ ಮಾಡ್ತಾನೆ. ಸದಾ ನಗ್ನಗ್ತಾ ಪ್ರೀತಿಯಿಂದ ಮಾತಾಡ್ಬೇಕು ಅಂತ ಇಷ್ಟಪಡ್ತಾನೆ. ಹೆಣ್ಣು ಇದಿಷ್ಟು ಕಲ್ತ್ಕೊಂಡ್ರೆ ಸಂಸಾರ ಸ್ವರ್ಗವಾಗಿರುತ್ತೆ ಅಂತ ನನ್ನ ನಂಬಿಕೆ. ನಿಜ, ನಿಮ್ ಮಾತು ನೂರಕ್ ನೂರು ನಿಜ. ನಿಮ್ಮ ಕೈ ಹಿಡಿಯೋ ಗಂಡು ನಿಜವಾಗ್ಲೂ ಪುಣ್ಯ ಮಾಡಿರ್ತಾನೆ.